नमस्कार एल्लरिगू वेलकम बैक टू माय चैनल इवत्तिन रेसिपी सुवर्णगड्डे पल्य सुवर्णगड्डे पल्यन हेगोदू अंत नोड़ो अदिंत मुंचे चानल नोड़ता है दयु सब्सक्राइब मी स्नितर इवत नान रेसिपी इष्ट आगदली वीडियो लाइक को मरीबे मोदी नानी सुवर्णगड्डेन सिपे तेदु कटमी नीटी वाश्माटे अदे नानी स्वल्प अरशिना पौडर हाँता वो चिख गात्र हुण्शे हण्णु चिक्क गात्रद साकागुत्ते तुंबा हुळि हाकिद्रे हुळि आगिबिडुत्ते स्नेहितरे हागेने नीरन्नु हाकिदिनि इदन्न नानु इवाग बेयोदक्के इड्ता इदिनि हुणसेहण्णु हाको रीजन एनप्प अंतंद्रे बायि तुर्के बरबारदु अंत अष्टेने ई कडे नानु अर्ध टेबल स्पून गरम मसाला स्वल्प धनिया पुडि हागेने खारक्के अनुगुणवागि खार पौडर अन्नु तेगेदुकोळ्ळि नीवु स्पून शुंठि मत्तु बेल्लुळ्ळि पेस्ट अदु हागेने ओंदु दोड्ड गात्रद ईरुळ्ळिन कट माडिट्टिदिनि करिबेवु बेकागुत्ते हागेने बाड्गे मेणसु ई कडे नानु सासिवे मत्ते जीरिगे एरडन्नु कूड तेगेदुकोंडिद्दीनि हागेने कोत्तंबरि सोप्पु रुचिगे तक्कष्टु उप्पु एण्णे बेकागुत्ते वग्रणेगे इविष्टु सुवर्णगड्डे पल्य माडोदक्के बेकादंतह सामग्रिगळु बनि इवाग माडोदु हेगे अंत नोडोण पल्यन ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿ ಇಟ್ಟಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೆ ಹಾಗೇನೇ ಸಾಸಿವೆ ಮತ್ತೆ ಜೀರಿಗೆ ಎರಡನ್ನು ಕೂಡ ಸೇರಿಸಿದಿನಿ ಸಾಸಿವೆ ಜೀರಿಗೆ ಎರಡು ಕೂಡ ಅರಳ್ಕೊಳ್ತಾ ಇದ್ದಾಗಲೇ ನಾನು ಇಲ್ಲಿ ಕರಿಬೇವನ್ನ ಸೇರಿಸಿದಿನಿ ಹಾಗೇನೇ ಬಾಡಿಗೆ ಮೆಣಸು ಕಟ್ ಮಾಡಿಟ್ಟಂತಹ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಇದರ ಜೊತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಕೂಡ ಇದನ್ನ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಈ ಸುವರ್ಣಗಡ್ಡೆ ಪಲ್ಯ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನಬಹುದು ಚಪಾತಿ ಜೊತೆ ತಿನ್ನಬಹುದು ದೋಸೆ ಜೊತೆ ತಿನ್ನಬಹುದು ರೊಟ್ಟಿ ಜೊತೆ ಕೂಡ ತಿನ್ನಬಹುದು ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಸ್ನೇಹಿತರೆ ನಾನು ಇವತ್ತು ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಇವಾಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇದರ ಜೊತೆ ಸೇರಿಸ್ತಾ ಇದೀನಿ ಇವಾಗಿದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ವಾ ಹಸಿ ಸ್ಮೆಲ್ ಹೋಗುವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಸ್ಪೈಸಸ್ ಅನ್ನು ಹಾಕ್ತಾ ಇದೀನಿ ಖಾರ ಪೌಡರ್ ಹಾಗೇನೇ ಧನಿಯಾ ಪೌಡರ್ ಹಾಗೇನೇ ಗರಂ ಮಸಾಲಾ ಪೌಡರ್ ಅರಿಶಿನ ಪೌಡರ್ ಅನ್ನು ನಾನು ಇಲ್ಲಿ ಹಾಕ್ತಾ ಇಲ್ಲ ಯಾಕೆಂತಂದ್ರೆ ನಾನು ಅಲ್ಲಿ ಸುವರ್ಣಗಡ್ಡೆ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಅದಕ್ಕೆ ಹಾಕಿದ್ದೆ ಹಾಗಾಗಿ ನಾನು ಇಲ್ಲಿ ಮತ್ತೆ ಅರಿಶಿನ ಪೌಡರ್ ಅನ್ನು ಸೇರಿಸಿಲ್ಲ ಸ್ನೇಹಿತರೆ ಇವಾಗ ನಾನು ಆ ಕಡೆ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಸುವರ್ಣಗಡ್ಡೆನ ಅದನ್ನ ನೀರನ್ನ ಸೋದಿಸಿಬಿಟ್ಟು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದೀನಿ ನೀವು ಬೇಯಿಸಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅರಿಶಿನ ಪೌಡರ್ ಹಾಗೂ ಹುಳಿ ಹಾಕಿ ಬೇಯಿಸಿ ಪಲ್ಯ ಜೊತೆ ಸೇರಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬಾಯಿ ತುರ್ಕೆ ಬರೋದಿಲ್ಲ ಕೆಲವೊಂದು ಸುವರ್ಣಗಡ್ಡೆ ಬಾಯಿ ತುರ್ಕೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಈ ಟಿಪ್ಸ್ ಅನ್ನು ಫಾಲೋ ಮಾಡೋದು ಯಾವಾಗಲೂ ಕೂಡ ಸುವರ್ಣಗಡ್ಡೆ ಪಲ್ಯ ಮಾಡುವಾಗ ಇವಾಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದೀನಿ ಬೇಯಿಸಿದಂತಹ ನೀರನ್ನ ಇದಕ್ಕೆ ಆಡ್ ಮಾಡಬಾರದು ನೀರನ್ನ ಸೋದಿಸಿಬಿಟ್ಟು ಸುವರ್ಣಗಡ್ಡೆನ ಇದರ ಜೊತೆ ಸೇರಿಸ್ಕೊಳ್ಳಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಆಲ್ರೆಡಿ ಸೇರಿಸಿದ್ದೆ ಹಾಗೇನೇ ಇದರ ಜೊತೆ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಹಾಕೊಳ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ತೆಂಗಿನ ತುರಿ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ತೆಂಗಿನ ತುರಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಆದಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನ ತುರಿನ ತುರಿದ್ಬಿಟ್ಟು ಹಾಕಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಪಲ್ಯ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿ ಬಂದಿತ್ತು ಸುವರ್ಣಗಡ್ಡೆ ಪಲ್ಯ ಇಷ್ಟೇನೆ ಸ್ನೇಹಿತರೆ ಬೇಗ ಆಗೋಗುತ್ತೆ ಒಂದು 10 ನಿಮಿಷದಲ್ಲೇ ಪಲ್ಯ ಆಗೋಗುತ್ತೆ ಇವತ್ತು ನಾನು ಮಾಡಿದಂತ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ